Hello friends, I am Puneet. Welcome to my official YouTube channel Puneet Forum. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಡಿ ಎ ಪರೀಕ್ಷೆಯ 2019 ಪೇಪರ್ನ ಒಂದು ಅನಾಲಿಸಿಸ್ ಮಾಡೋಣ. ಸೊ ಇದು ಸಾಮಾನ್ಯ ಜ್ಞಾನ ಜಿ ಕೆ ಜನರಲ್ ನಾಲೆಡ್ಜ್ ಜಿ ಕೆ ಪೇಪರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕು, ಆನ್ಸರ್ ಗೊತ್ತಿಲ್ಲ ಅಂದ್ರೂ ಆಪ್ಷನ್ನಿಂದ ಹೆಂಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದೊಂದು. ಮತ್ತು ಇನ್ನೊಂದು ಉದ್ದೇಶ ಏನು ಅಂತಂದರೆ, ನೀವು ನನ್ನ ಒಂದು ಎಫ್ ಡಿ ಎ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಲಾಸ್ಟ್ ವೀಕಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಕನ್ನಡ ಮತ್ತು ಜಿ ಕೆ. ಸೊ ಇಷ್ಟಪಟ್ಟಿದ್ರಿ, ಎಸ್ ಡಿ ಎನು ಕೂಡ ಕೇಳಿದ್ರಿ, ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ತೊಗೋತಾ ಇದ್ದೀನಿ. ಮತ್ತು ಹೆಂಗೆ ಕ್ವಶನ್ಸ್ ಬರುತ್ತೆ, ಸೊ ಈ ಸಿ ನಿಮಗೆ ಏನು ಓದಬೇಕು ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಮಾರ್ಕ್ ಇಲ್ಲಿ. ಸೊ ಹೆಂಗೆ ಓದಬೇಕು, ಏನು ಬರ್ಬೋದು, ಈ ಒಂದು ಐಡಿಯಾ ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸೊ ನೀವು ಓದೋ ಒಂದು ವ್ಯೂ ಇದೆಯಲ್ಲ, ದಾರಿ, ಅದು ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಸೊ ನಾನಿಲ್ಲಿ ನಿಮಗೆ ಏನು ಓದಬೇಕು, ಯಾವುದ್ರ ಬಗ್ಗೆ ಹೆಚ್ಚು ಗಮನ ಇಟ್ಕೊ ಓದಬೇಕು, ಮತ್ತು ಇಲ್ಲಿ ಕ್ವಶನ್ಸ್ ಕೇಳ್ತಾರಲ್ಲ, ಯಾವ್ದಾವುದಕ್ಕೆ ಎಷ್ಟೆಷ್ಟು ವೇಟೇಜ್ ಇದೆ ಅಂತಕ್ಕಂಥದ್ದು ಕಂಪ್ಲೀಟಾಗಿ ನಿಮ್ಗೆ ಡೀಟೇಲ್ ಕೊಡ್ತೀನಿ, ಬನ್ನಿ. ಹಾಂ, ಇಲ್ಲಿ ನಾನು ನಿಮ್ಗೆ ಒಂದು ವಿಷಯ ನಾನು ತಿಳಿಸ್ಕೊಡ್ಬೇಕು. ಇದು ನೋಡಿ 2019 ಪೇಪರು. ಇಲ್ಲೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು. ಇಲ್ಲಿ ನಿಮಗೆ ಈ ಸೈನ್ಸ್ ಬಗ್ಗೆ ತುಂಬ ಜನ ಹೆದರ್ಕುತ್ತಾರೆ. ಸೈನ್ಸಲ್ಲಿ ಎಷ್ಟು ಕ್ವಶನ್ ಬರ್ತಾ ಇವತ್ತೆ ನಿಮಗೆ, 15 ಒಂದು 17-18 ಬಂದರೆ ಹೆಚ್ಚು, ಅಥವಾ 15 ಇರ್ಬೋದು ಅಥವಾ 15-16 ಇರ್ಬೋದು. ಈ 15ರಲ್ಲಿ ಈಗ ನೀವು ಸೈನ್ಸ್ ಇಲ್ಲದೆ ಕೂಡ ಈ ಒಂದು ಪೇಪರ್ನ ಕ್ಲಿಯರ್ ಮಾಡ್ಬೋದಾ, ಎಸ್ ಡಿ ಆಗಲಿ ಎಫ್ ಡಿ ಆಗಲಿ, ಸೈನ್ಸ್ ಗೊತ್ತಿಲ್ಲದೆ ಕ್ಲಿಯರ್ ಮಾಡ್ಬೋದಾ? ಮಾಡ್ಬೋದು, ಗೊತ್ತಿಲ್ಲದೆ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ನಾನು ಹೇಳ್ತೀನಿ ಹೆಂಗೆ ಅಂತ. ಇಲ್ಲಿ ನೋಡಿ, ಟೋಟಲ್ 100 ಮಾರ್ಕ್ಸಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ನಿಮಗೆ 12-15 ಅಂತ ಇಟ್ಕೊಳ್ಳಿ. ಮತ್ತು ಈ ಸೈ ಅದು ಬಿಟ್ಟರೆ ನಿಮಗೆ ಏನು ಕರೆಂಟ್ ಅಫೇರ್ಸ್ ಅದು ಕೂಡ 10-12 ಕ್ವಶನ್ಸ್ ಅಂತ ಇಟ್ಕೊಳ್ಳಿ. ಟೋಟಲ್ ಇದು 2-25 ಕ್ವಶನ್ ತೆಗೆದುಬಿಡಿ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸಿಂದ. ಓಕೆ ಓಕೆ, 25 ಕ್ವಶನ್ಸ್ ತೆಗೆದುಬಿಟ್ಟೆ. ನೆಕ್ಸ್ಟು ಈ ಸೈನ್ಸ್ ಬಗ್ಗೆ ನಾನು ನಿಮಗೆ 15 ಬರುತ್ತೆ ಅಂತ ಹೇಳಿದೆ. ಸೊ ಮಿನಿಮಮ್ 15 ಅಂತ ಇಟ್ಕೊಳ್ಳೋಣ. 25-15 30-40 ಕ್ವಶನ್ ಆಗೋಯಿತು. ಇನ್ನು 60 ಕ್ವಶನ್ ಇದೆಯಲ್ಲ ನಿಮಗೆ, 60 ಕ್ವಶನ್ ನಿಮಗೆ ಇತಿಹಾಸದಿಂದ 15, ಭೂಗೋಳದಿಂದ 15, ಮತ್ತು ಎಕಾನಮಿಯಿಂದ 15, ಮತ್ತು ನಿಮಗೆ ಪಾಲಿಟಿ, ಇದೆಲ್ಲ ಸೇರಿ ನಿಮಗೆ ಒಂದು 60 ಕ್ವಶನ್ ಇರುತ್ತೆ. ಇದು 15-15 ಅಂತ ಇರುತ್ತೆ ಅಂತಲ್ಲ, ಇತಿಹಾಸ 20 ಇರ್ಬೋದು, ಇದು 10 ಇರ್ಬೋದು, ಈ ರೀತಿ ವೇರಿ ಆಗುತ್ತೆ. ಬಟ್ ಈ ಎರಡರ ಪ್ರಮಾಣ ಇದೆಯಲ್ಲ, ಇದು ಸೇಮ್ ಇರುತ್ತೆ. ಓಕೆ, ಇದು ಡಿಪೆಂಡ್ಸ್ ಅಪ್ ಆನ್ ದ ಎಕ್ಸಾಮಿನರ್ ಮೈಂಡ್. ಯಾವಾಗಲೂ ಅವ್ರ ವೇಟೇಜ್ ಇದೇ ರೀತಿ ಕೊಡೋದು ಎಕ್ಸಾಮಲ್ಲಿ. ಇಲ್ಲಿ ನಿಮಗೆ ಸೈನ್ಸ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೈನ್ಸ್ ಗೊತ್ತಿಲ್ಲ ಅಂದರೆ 15 ಮಾರ್ಕ್ಸ್ ತೆಗೆದ್ರೆ ನೀವು 85 ಮಾರ್ಕ್ಸ್ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ 85 ಮಾರ್ಕ್ಸಲ್ಲಿ ನಿಮಗೆ 15 ಮಾರ್ಕ್ಸ್ ಸೈನ್ಸ್ ಗೊತ್ತಿಲ್ಲ ಅಂದ ತಕ್ಷಣ 15 ಮಾರ್ಕ್ಸ್ ಹೋಗುತ್ತೆ ಅಂತ ಅರ್ಥ ಅಲ್ಲ. ಈಗ ಈ 15 ಮಾರ್ಕ್ಸ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸೊ ಇದನ್ನು ನಾನು ಹೋಗ್ತಾ ಹೋಗ್ತಾ ಮಾತಾಡ್ತೀನಿ. ಸೊ ಈಗಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈ 15 ಮಾರ್ಕ್ಸಲ್ಲಿ ನಿಮಗೆ 7-8 ಮಾರ್ಕ್ಸ್ ಈಸಿಯಾಗಿ ಹೆಂಗೆ ಗೇನ್ ಮಾಡೋದು ವಿತೌಟ್ ರೀಡಿಂಗ್ ಅನ್ನೋದು ಕೂಡ ತಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ನಾವು ನೋಡೋದಾದರೆ ಇಲ್ಲಿ ನೋಡಿ, ಇದು ನಿಮಗೆ ಭೂಗೋಳದ ಬಗ್ಗೆ 82.5 ಡಿಗ್ರಿ ನಾವೇನು ಇದರಿಂದ ಟೈಮ್ನ ನಾವು ಭಾರತದಲ್ಲಿ ಫಿಕ್ಸ್ ಮಾಡ್ತೀವಿ, ಅದು ಯಾವ ಆಧಾರದ ಒಂದು ಸ್ಥಳೀಯ ಕಾಲಮಾನ ಆಧಾರದ ಮೇಲೆ ಅಂದರೆ ಪೂರ್ವ ರೇಖಾಂಶದ ಕೇಳಿದ್ದಾರೆ. ಇದು 82.5 ಡಿಗ್ರಿ. ಇದು ನಾನು ನಿಮಗೆ ಆಲ್ರೆಡಿ ಒಂದು ಭಾರತದ ಮೊದಲನೇ ಚಾಪ್ಟ್ರಲ್ಲಿ ಭೂಗೋಳದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅದರದ್ದು ಯಾವ ರಾಜ್ಯಗಳ ಮೇಲೆ ಹಾದುಗುತ್ತೆ ಅಂತಲೂ ಕೇಳಿದ್ದೀನಿ. ಈ ವರ್ಷ ಇದನ್ನು ಉಲ್ಟಾ ಕೇಳ್ಬೋದು ನಿಮಗೆ, ಅಂದರೆ ಭಾರತದಲ್ಲಿ ಹಾದು ಹೋಗ್ತಕ್ಕಂಥ ರೇಖೆ ಯಾವುದು ಅಂತ ಕೇಳ್ಬೋದು ನಿಮಗೆ. ಕರ್ಕಾಟಕ ಸಂಕ್ರಾಂತಿ ವೃತ್ತನ, ಮಕರ ಸಂಕ್ರಾಂತಿ ವೃತ್ತನ, ಸಮಭಾಜಕ ವೃತ್ತನ, ಸೊ ಈ ರೀತಿ. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ, ಯಾವ ದೇಶ ರಾಜ್ಯಗಳ ಮೇಲೆ ಹಾದೋಗ್ಬೋದು ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಈ ಡಿಪೆಂಡಿಂಗ್ ಅಪಾನ್ ದ ಎಕ್ಸಾಮಿನರ್ ಮೋಡ್. ಸೊ ಏನು ಓದಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತೊಗೊಳ್ಳಿ. ಈ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೂ ಕೂಡ ಸಾಲ್ವ್ ಮಾಡೋದು ನಾನು ನಿಮ್ಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಹೊಂದಿಸಿ ಬರೀರಿ, ಇದನ್ನು ಮಾರ್ಕ್ ಮಾಡಬೇಕು. ಇಲ್ಲೇನಿದೆ, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ, ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಇದೆ, ಯಾವ ರಾಜ್ಯದಲ್ಲಿ ಇದೆ ಅಂತ ತಿಳ್ಕೋಬೇಕು. ನಿಮಗೆ ಇತಿಹಾಸ ಓದಿರ್ತೀರ, ಭೂಗೋಳ ಓದಿರ್ತೀರ, ಒಂಚೂರು ಓದಿದ್ರು ಕೂಡ ನಿಮಗೆ ಅಟ್ಲೀಸ್ಟ್ ಸ್ಕೂಲ್ ನಾಲೆಜ್ ಇದ್ರು ಕೂಡ ನಿಮ್ಗೆ ಗೊತ್ತಿದೆ ಟಾಟಾ ಸ್ಟೀಲ್ ಮತ್ತು ಉಕ್ಕಿನ ಕಂಪನಿ ಜಮ್ಶೆಡ್ಪುರ್ ಅಂತ ಮೊದಲನೆಯ ಒಂದು ಭಾರತದ ಉಕ್ಕಿನ ಕಾರ್ಖಾನೆ ಭಾರತೀಯರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲಿ, ಯಾವಾಗ ಬ್ರಿಟಿಷರ್ ಇರೋ ಕಾಲದಲ್ಲಿ ಅಂತ ನೀವು ಓದಿರ್ತೀರ, ಜಮ್ಶೆಡ್ಪುರ್ ಅಂತ. ಇದೊಂದು ಗೊತ್ತಿರುತ್ತೆ, ಅದು ಗೊತ್ತಿಲ್ವಾ? ಬೇಡ. ನಿಮ್ಗೆ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ, ಇದು ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ವಿಶ್ವೇಶ್ವರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದೆ ಅಂತ. ಸೊ ಇದೊಂದು ಗೊತ್ತಿದೆಯಾ ನಿಮಗೆ? ನೋಡಿ, ಸಿ ಇಲ್ಲಿ ನೋಡಿ, ಒಂದನೇದ ಆನ್ಸರು. ನೀವೇನು ಮಾಡ್ಬೋದು, ಇದೊಂದು ಗೊತ್ತಿದೆಯಾ, ಆಪ್ಷನ್ಗೆ ಬಂದ್ಬಿಡಿ. ಇಲ್ಲಿ ಸಿಗೆ ಒಂದನೇದೇ ಆನ್ಸರ್ ಯಾವುದು? ಇಲ್ಲಿದೆ, ಮತ್ತು ಈ ಮೂರನೇ ಆಪ್ಷನಲ್ಲಿ ಇದೆ ಒಂದನೇದು, ಇಲ್ಲಿದೆ ನೋಡಿ. ಸೊ ಇವಾಗ ಏನು ಮಾಡೋದು? ಈಗ ನಾನು ನಿಮ್ಗೆ ಹೇಳಿದೆ ಟಾಟಾ ಕಂಪನಿ ಜಮ್ಶೆಡ್ಪುರ್. ಜಮ್ಶೆಡ್ಪುರ್ ಎಲ್ಲಿ ಬರುತ್ತೆ? ಜಾರ್ಖಂಡಲ್ಲಿ ಬರುತ್ತೆ. ಜಾರ್ಖಂಡ್, ಛತ್ತೀಸ್ಗಢ ಇದೋ ಆ ಟೈಮಲ್ಲಿ ಆ ಒಂದು ರಾಜ್ಯದಲ್ಲಿ ಬರುತ್ತೆ. ಸೊ ಜಾರ್ಖಂಡ್. ಸೊ ಇದೊಂದು ತಿಳ್ಕೊಂಬಿಟ್ರೆ ನೋಡಿ, ಎ ಮೂರು, ಇಲ್ಲಿ ನೋಡಿ ಮೂರು, ಇದೊಂದೇ ಆಪ್ಷನಲ್ಲಿ, ಇನ್ನೆಲ್ಲೂ ಮೂರಿಲ್ಲ.
ಈ ಥರ ನೀವು ಬೇರೆ ಯಾವುದು ಗೊತ್ತಿಲ್ಲ ಅಂದರೂ ಕೂಡ ಒಂದು ಗೊತ್ತಿದ್ರು ಕೂಡ ನೀವು ಸಾಲ್ವ್ ಮಾಡ್ಬೋದು ಆಪ್ಷನಲ್ಲಿ. ದಿಸ್ ಈಸ್ ಕಾಲ್ಡ್ ದ ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕ್ವಶನ್ಸ್ ನೋಡಿ, ಇಲ್ಲಿ ವಲಯಗಳ ಬಗ್ಗೆ ಕೇಳಿದ್ದಾನೆ, ಮತ್ತು ಇಲ್ಲಿ ಗೋವಿಂದ ಸಾಗರ ಅಂದರೆ ಇಲ್ಲಿ ಸಾಗರ ಮತ್ತು ಅಣೆಕಟ್ಟುಗಳ ಬಗ್ಗೆ ಕೊಟ್ಟಿದ್ದಾನೆ. ಇದು ಕೂಡ ಅಷ್ಟೇ, ಈಗ ಒಂದರಿಂದ ಎರಡು ನಿಮ್ಗೆ ಗೊತ್ತಿದ್ರೆ ಆಪ್ಷನಲ್ಲಿ ನಿಮ್ಗೆ ಫುಲ್ ಗೊತ್ತಿಲ್ಲ. ಇದು ಆಲ್ರೆಡಿ ನಾನು ಮಾಡಿದ್ದೀನಿ ವೀಡಿಯೋ, ಎಲ್ಲೆಲ್ಲಿ ಯಾವ ನಮ್ಮ ರಾಜ್ಯದಲ್ಲಿ ಅಣೆಕಟ್ಟುಗಳನ್ನು ತೊಗೊಂಡಿದ್ದೀನಿ, ದೇಶದ ಅಣೆಕಟ್ಟುಗಳ ವೀಡಿಯೋಗಳು ಕೂಡ ನಾನು ಮಾಡಿದ್ದೀನಿ, ಭೂಗೋಳಶಾಸ್ತ್ರದ ಒಂದು ಪ್ಲೇಲಿಸ್ಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಕೃಷ್ಣರಾಜ ಸಾಗರ ನಿಮ್ಗೆ ಗೊತ್ತಿದೆ, ಯಾವ ಕಾವೇರಿ ನದಿ ಕಟ್ಟಿರೋದು ಅಂತ ಹೇಳಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದು ಎರಡು ಆಪ್ಷನ್ ಇರುತ್ತೆ ನೋಡಿ, ಸಿ ಸಿ ಮೊದಲನೇ ಆಪ್ಷನಲ್ಲಿ ಕ್ವಶನ್ ಆನ್ಸರಲ್ಲಿದೆ, ಈ ಮೂರನೇದರಲ್ಲೂ ಇದೆ. ಸೊ ಹಾಗಾದರೆ ನಾನು ನೆಕ್ಸ್ಟ್ ಇನ್ಯಾವುದು ನೋಡಬೇಕು, ಗೋವಿಂದ ಸಾಗರ, ಬಸವ ಸಾಗರ, ಪಂಪ ಸಾಗರ ಯಾವುದೇ ದಿಕ್ಕಿದೆ ಅಂತ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗಬೇಕೇನು ಅಂದರೆ, ನಿಮಗೆ ಗೊತ್ತಿದೆ ಪಂಪ ಸಾಗರ ಬಸವ ಸಾಗರ ನಮ್ಮ ಕರ್ನಾಟಕದ ಅಂತ, ಗೋವಿಂದ ಸಾಗರ ಕರ್ನಾಟಕದಿಂದ ಹೊರಗಡೆ, ಹೊರಗಡೆ ಅಂದರೆ ಯಾವ ನದಿ ಇರುತ್ತೆ, ಸಟ್ಲೇಜ್ ನದಿ ಇಲ್ಲಿರೋದೇ ಅದು. ಸೊ ಈ ಗೋವಿಂದ ಸಾಗರ ಸಟ್ಲೇಜ್ ಅಂತ ಒಂದು ನಿಮ್ಗೆ ತಿಳ್ಕೊಂಬಿಟ್ರೆ ಇಲ್ಲಿ ನೋಡಿ ಆ ಒಂದು ಆಪ್ಷನ್ನು ಎಯಲ್ಲಿದೆ. ಸೊ ಮೊದಲನೇ ಆಪ್ಷನ್ನು ಮತ್ತು ಸೀಲಿ ಇರತಕ್ಕಂಥ ಒಂದು ಆಪ್ಷನ್ ಮ್ಯಾಚ್ ಆಗ್ತಾ ಇದೆ. ಸೊ ಫಿನಿಶ್ಡ್, ಆನ್ಸರ್ ಈಸ್ ರೈಟ್. ಸೊ ಎಲ್ಲನೂ ತಿಳ್ಕೊ ಗೊತ್ತಿಲ್ಲ ಅಂದರೂ ಕೂಡ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಇದು ನಾನು ಮೆಂಟಲ್ ಎಬಿಲಿಟಿ, ಇಲ್ಲಿ ನಾನು ಮೆಂಟಲ್ ಎಬಿಲಿಟಿ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ಇದು ಎಲ್ಲ ಕ್ವಶನ್ಸ್ದು ಹೆಂಗೆ ಮಾಡಬೇಕು ಅಂದರೆ ನಾನು ಮೆಂಟಲ್ ಎಬಿಲಿಟಿ ಇರತಕ್ಕಂಥ 17 ವೀಡಿಯೋ ಇರತಕ್ಕಂಥ ಒಂದು ಪ್ಲೇಲಿಸ್ಟ್ ಇದೆ, ಅದು ನೋಡಿಬಿಟ್ರೆ ನೀವು ಗ್ಯಾರಂಟಿ ನೀವು ಮೆಂಟಲ್ ಎಬಿಲಿಟಿ FDA SD ಆಗಲಿ KSL ಆಗಲಿ ಆರಾಮಾಗಿ ನೀವು ಅಟ್ಲೀಸ್ಟ್ 10ರಿಂದ 12 ಕ್ವಶನ್ ಕೇಳಿದ್ರು ನೀವು 10 ಮಾರ್ಕ್ಸ್ ಅಂತ ಗ್ಯಾರಂಟಿ ಬಂದೇ ಬರುತ್ತೆ ನಿಮಗೆ ಮಿನಿಮಮ್. ಅದು 10 ಮಾರ್ಕ್ಸ್, 12 ಮಾರ್ಕ್ಸ್ ತೆಗಿಬೋದು, ಬಟ್ ಅಂದರೆ ಒಂದೊಂದು ಕ್ವಶನ್ಸ್ ನಿಮಗೆ ಕನ್ಫ್ಯೂಸ್ ಮಾಡೋ ರೀತಿ ಕೇಳಿದ್ರಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಗೆ ಕನ್ಫ್ಯೂಸ್ ಆದಾಗ ತಪ್ಪಾಗೋ ಚಾನ್ಸಸ್ ಇರುತ್ತೆ ಅಷ್ಟೇ, ಬಟ್ ಆಲ್ಮೋಸ್ಟ್ 90 to 100% ನೀವು ಸ್ಕೋರ್ ಮಾಡ್ಬೋದು. ಸೊ ಆದರೂ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ಮಾತಾಡಲ್ಲ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿ ನೋಡಿ, ಜೆಟ್ ವಿಮಾನದ ಕಾರ್ಯನಿರ್ವಹಣೆ, ಇದು ನ್ಯೂಟನ್ ಅಂದರೆ ಇದು ಭೌತಶಾಸ್ತ್ರದ ಬಗ್ಗೆ ಕೇಳ್ತಾ ಇದ್ದಾರೆ. ಇವಾಗ ನಿಮ್ಗೆ ಹೇಳ್ತೀನಿ ನೋಡಿ, ವಿಜ್ಞಾನ ನಿಮಗೆ 15 ಮಾರ್ಕ್ಸ್ ಏನು ಹೇಳಿದೆ ನಾನು, ಇದರಲ್ಲಿ ನಿಮಗೆ ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ದೈನಂದಿನ ವಿಜ್ಞಾನ ಅಂತ ಕೇಳ್ತೀವಿ, ಡೈಲಿ ಸೈನ್ಸ್ ಅಂತ ಕರಿತೀವಿ, ಅಥವಾ ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ, ಅನ್ವಯ ವಿಜ್ಞಾನ ಅಂತ ಕರಿತೀವಿ. ಸೊ ಇದೆಲ್ಲ ಸೇರಿಸಿ ಬರ್ತಕ್ಕಂಥದ್ದು 15 ಮಾರ್ಕ್ಸು. ಈಗ ನೀವು ಭೌತಶಾಸ್ತ್ರದ ಒಂದು 3ರಿಂದ 4 ಕ್ವಶನ್ ಇರ್ಬೋದು, ಜೀವಶಾಸ್ತ್ರದ 3ರಿಂದ 4 ಅಂತ ಇಟ್ಕೊಳ್ಳಿ. ನೆಕ್ಸ್ಟು 3 ತೊಗೊಳ್ಳೋಣ, ಮಿನಿಮಮ್ ತೊಗೊಳ್ಳೋಣ, ಜೀವಶಾಸ್ತ್ರ ಆಯಿತು ನಿಮ್ಗೆ, ಅದೇ ತೀರ ರಸಾಯನಶಾಸ್ತ್ರ 3ರಿಂದ 4, ಈ ಅಪ್ಲೈಡ್ ಸೈನ್ಸ್ ಅಂತ ಏನು ಹೇಳಿದೆ ಅನ್ವಯ ವಿಜ್ಞಾನ ಮತ್ತು ದೈನಂದಿನ ಸೈನ್ಸ್, ಅದರಿಂದ ಒಂದು 4 ಕ್ವಶನ್ ಅಂತ ಇಟ್ಕೊಳ್ಳಿ, 9, 4 ರಿಂದ 5 ಅಂತಲೇ ಇಟ್ಕೋಬೋದು. ಸೊ ಇಲ್ಲಿ 9, 5 ಎಷ್ಟಾಗುತ್ತೆ, 14 ಕ್ವಶನ್ನು, ಇದ್ರಾದ್ರೆ ಒಂದು ಕ್ವಶನ್ ಹೆಚ್ಚಿಗೆ ಬರ್ಬೋದು ಅಷ್ಟೇ. ಸೊ ಇವಾಗ ನೀವು ಹೆಂಗೆ ಸ್ಕೋರ್ ಮಾಡ್ಬೋದು ಅಂದರೆ, ಈ ಅಪ್ಲೈಡ್ ಸೈನ್ಸ್ ಇದೆಯಲ್ಲ, ಅಪ್ಲೈಡ್ ಅಥವಾ ದೈನಂದಿನ ವಿಜ್ಞಾನ ಅಂತ ಏನು ಹೇಳಿದೆ, ಇಲ್ಲಿ ಒಂದು 5ರಿಂದ 4 ಕ್ವಶನ್ ಏನು ಬರುತ್ತೆ ಇದನ್ನು ನೀವು ಆರಾಮಾಗಿ ಪಾಸ್ ಮಾಡ್ಬೋದು. ಇದನ್ನು ಆಲ್ರೆಡಿ ಮಾಡಿದ್ದೀನಿ ವೀಡಿಯೋ, ನೋ ಪ್ರಾಬ್ಲಮ್, ಅದು ಹಳೆ ವೀಡಿಯೋ ಆಗಿರ್ಬೋದು. ಈಗ ನಾನು ಅಗೇನ್ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗೆ ನಾನು ಈ ಒಂದು ಕಂಪ್ಲೀಟ್ ಅಪ್ಲೈಡ್ ಸೈನ್ಸ್ ಮತ್ತು ದೈನಂದಿನ ವಿಜ್ಞಾನ ಅಂತ ಹೇಳಿದೆ, ಇದ್ರ ಬಗ್ಗೆ ಒಂದು ವೀಡಿಯೋ ತರ್ತೇನೆ. ಆ ವೀಡಿಯೋ ನೋಡ್ಬಿಟ್ರೆ ನಿಮಗೆ 5ರಿಂದ 4 4ರಿಂದ 5 ಮಾರ್ಕ್ಸ್ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಸ್ಕೋರ್ ಮಾಡ್ಬೋದು. ಅದ್ರ ನೆಕ್ಸ್ಟ್ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ. ಎಷ್ಟೊಂದು ಜನಕ್ಕೆ ಭೌತಶಾಸ್ತ್ರ ತುಂಬ ಡಿಫಿಕಲ್ಟಿ ಅಂತ ಹೇಳ್ತಾರೆ. ನಿಮಗೆ ಭೌತಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಸೀರೀಸ್ ವೀಡಿಯೋ ಬೇಕಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈ FDSD ಎಕ್ಸಾಮ್ ಒಳಗೆ ನಾನು ಆ ಕಂಪ್ಲೀಟ್ ಒಂದು ಭೌತಶಾಸ್ತ್ರ, ಬೆಳಕಾಗಿರ್ಬೋದು, ಶಬ್ದ ಆಗಿರ್ಬೋದು, ಚಲನೆ ಆಗಿರ್ಬೋದು, ನ್ಯೂಟನ್ ನಿಯಮ ಆಗಿರ್ಬೋದು, ಶಾಖ ಉಷ್ಣ ಆಗಿರ್ಬೋದು, ವಿದ್ಯುತ್ ಕಾಂತ ಆಗಿರ್ಬೋದು, ಕಾಂತತ್ವ ಆಗಿರ್ಬೋದು, ಮತ್ತು ಎಲೆಕ್ಟ್ರಿಕಲ್ ಅಂತಂದರೆ ನಮ್ಮ ಏನು ಎನರ್ಜಿ ಆಗಿರ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಏನಿದೆ ಭೌತಶಾಸ್ತ್ರ ಒಂದು ಸೀರೀಸ್ ಮಾಡಿ ಮುಗಿಸ್ಕೊಡ್ತೀನಿ, ಯಾಕಂದರೆ ಇದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ರಸಾಯನಶಾಸ್ತ್ರ ಬಿಡಿ, ಅದು ನೀವು ಮತ್ತು ಜೀವಶಾಸ್ತ್ರ ಹಾಗೆ ಹೇಗೆ ಮಾಡಿದ್ರು ಓದ್ಕೋಬೋದು ನೀವು. ಭೌತಶಾಸ್ತ್ರ ಬೇಕಂದರೆ ಹೇಳಿ ಕಂಪ್ಲೀಟ್ ಸೀರೀಸ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಮತ್ತು ಜೊತೆಗೆ ಈ ಅಪ್ಲೈಡ್ ಸೈನ್ಸು ಇದೊಂದು ತಿಳ್ಕೊಂಬಿಟ್ರೆ ನೀವು ನೋಡಿ, 15 ಕ್ವಶನಲ್ಲಿ ನೀವು ಆರಾಮಾಗಿ ಈ 4 ಈ ಒಂದು 10 ಕ್ವಶನಿಂದ ಬೇರೆ ಈ ಭೌತ ರಸಾಯನ ಮತ್ತು ಜೀವದಲ್ಲಿ 10 ಕ್ವಶನಿಂದ ಒಂದು 2-3 ಕ್ವಶನ್ ಆನ್ಸರ್ ಮಾಡಿದ್ರು 6-7 ಕ್ವಶನ್ ನೀವು ಆನ್ಸರ್ ಮಾಡ್ಬೋದು. ಸೊ ಔಟ್ ಆಫ್ 15 ಅರ್ಧ ನೀವು ಆನ್ಸರ್ ಮಾಡ್ತೀರಾ, ಅಲ್ಲಿಗೆ ನಿಮ್ಗೊಂದು ಅರ್ಧ ಹೋಗುತ್ತೆ, ಒಂದು 6ರಿಂದ 7 ಕ್ವಶನ್ ಬಿಡ್ತೀರಾ. ಸೊ ಅಲ್ಲಿಗೆ ನೀವು 98 ಕ್ವಶನ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ 100% ಪ್ರಿಪೇರ್ ಆದರೆ ನಿಮಗೆ ನೀವು ಎಕ್ಸಾಮಲ್ಲಿ ಪ್ರೆಷರಿಂದನೋ ಅಥವಾ ಬೇರೆ ಗೊತ್ತಿಲ್ಲದ ಕ್ವಶನ್ ಬಂತು ಅಂತನೋ ಹೆಂಗೋ ಒಂದು ಮಿಸ್ ಮಾಡೋರು 80 ಕ್ವಶನ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ. ಸೊ ಹೀಗೆ ನೀವು ಸ್ಟ್ರಾಟಜಿ ಮಾಡ್ಬೇಕು, ಹೀಗೆ ಓದಬೇಕು ನೀವು. ಸೊ ನಾನು ನಿಮಗೆ ಒಂದು ಸಣ್ಣ ಸಣ್ಣ ವೀಡಿಯೋಗಳು ತುಣುಕುಗಳು ಥರ ಹಾಕ್ತಾ ಇರ್ತೀನಿ. ಈಗ ಮೊನ್ನೆ ಮೊನ್ನೆ ನಿಮಗೆ ಇತಿಹಾಸದ ಬಗ್ಗೆ ನಾನು ಹಾಕ್ತೆ, ಆ ಒಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸು ಯಾವುದು, ಅಧಿವೇಶನ ಆಗಿರ್ಬೋದು,
ಮತ್ತು ಕಾಂಗ್ರೆ ಪತ್ರಿಕೆಗಳಾಗಿರ್ಬೋದು, ಬುಕ್ಸ್ಗಳ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲ ಮತ್ತು ಯಾವ್ಯಾವ ಆಸ್ಥಾನದಲ್ಲಿ ಯಾವ್ಯಾವ ಕವಿಗಳಿದ್ರು ಅವರ ಒಂದು ಬರೆದಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಯಾವುದು ಇತಿಹಾಸದ ಪೀರಿಯಡಲ್ಲಿ. ಸೊ ಇದೆಲ್ಲ ಇದೆಯಲ್ಲ, ಇದೆಲ್ಲ ನಿಮಗೆ ಕಟ್ಟಿಟ್ಟು ಬುತ್ತಿ ಅಂತಕ್ಕಂಥದ್ದು ಪಾಕೆಟ್. ಇದನ್ನು ತಿಳ್ಕೊಂಡ್ರೆ 3 ರಿಂದ 4 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ಸೊ ಇಂಥದ್ದು ದಯವಿಟ್ಟು ಮಿಸ್ ಮಾಡೋಕೆ ಹೋಗಬೇಡಿ. ಸೊ ದಿಸ್ ಮೇಕ್ಸ್ ಯು ಎಡ್ಜ್ ಆನ್ ದ ಅದರ್ಸ್ ಅಂತ ಕರಿತೀವಿ ಇದನ್ನ. ಸೊ ಅದಕ್ಕೆ ದಯವಿಟ್ಟು ಆ ರೀತಿ ಒಂದು ಸ್ಮಾರ್ಟ್ ಸ್ಟಡಿ ಮಾಡಿ. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ, ಇಲ್ಲಿ ನೋಡಿ, ನಾನು ಇದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಇದು ನೋಡಿ, ನೈಸರ್ಗಿಕ ಹಸಿರುಮನೆ, ಇದು ನಿಮಗೆ ಭೂಗೋಳದಲ್ಲಿ ಬರುತ್ತೆ, ಇದು ನಿಮಗೆ ವಿಜ್ಞಾನ ಅಲ್ಲ. ಅಂದರೆ ಭೂಗೋಳದಲ್ಲೂ ಕೂಡ ನಿಮಗೆ ಈ ಅರ್ತ್ ಕ್ರಸ್ಟ್ ಅಂತ ಹೇಳ್ತೀವಿ, ಅರ್ತ್ ಭೂಮಿಯಲ್ಲಿ ಯಾವುದು ಜಾಸ್ತಿ ಇರತಕ್ಕಂಥದ್ದು ಅಂತ ಹೇಳಿ, ಆಕ್ಸಿಜನ್ ಜಾಸ್ತಿ ಇದೆ, ಸಿಲಿಕಾನ್ ನೆಕ್ಸ್ಟ್ ಇರುತ್ತೆ. ಇಲ್ಲಿ ಕೇಳಿರೋದಂದ್ರೆ ಹಸಿರುಮನೆ ಪರಿಣಾಮ, ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ಗೆ ಯಾವುದು ಜಾಸ್ತಿ ಪರಿಣಾಮ ಬರುತ್ತೆ ಅಂದರೆ ಅದರ ಅಂಶ ಯಾವ್ದು ಜಾಸ್ತಿ ಇದೆ ಅಂದರೆ ನೀರಾವಿ ಜಾಸ್ತಿ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ನೀರಾವಿ ಇದೆಯಲ್ಲ ಅದು ತುಂಬ ಇರುತ್ತೆ ಅದರಲ್ಲಿ. ಸೊ ನೀರಾವಿಯಿಂದ ಕೂಡ ಹಸಿರುಮನೆ ಪರಿಣಾಮ ಬಿಡುತ್ತೆ. ಏನಿಂಗ್ ಹೆಂಗೆ ಅದ್ರ ಮೇಲೆ ಕಾರ್ಬನ್, ನೀರಾವಿ ಮೇಲೇ ನಿಮಗೆ ಹ್ಯುಮಿಡಿಟಿ ಆಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ಗಳಾಗಿರ್ಬೋದು ಹೋಗಿ ಕೂತ್ಕೊಳ್ತಕ್ಕಂಥದ್ದು, ಅದರಿಂದ ಏನಾಗುತ್ತೆ ಜಾಸ್ತಿ ನೀರಾವಿ ಇದ್ದಷ್ಟು ಜಾಸ್ತಿ ಹಸಿರುಮನೆ ಪರಿಣಾಮ ಬೀಳ್ತಕ್ಕಂಥದ್ದು. ಸೊ ಈ ರೀತಿ ಜೊತೆಗೆ ನಿಮಗೆ ಹವಾಮಾನದಲ್ಲಿ ಅಂದರೆ ವಾಯುಮಂಡಲದಲ್ಲಿ ಯಾವ ಜಾಸ್ತಿ ಗಾಳಿ ಅಂದರೆ ಯಾವ ಜಾಸ್ತಿ ಗಾಳಿ ಇದೆ ಅಂತ ಕೇಳ್ಬೋದು ನಮ್ಮ ವಾಯುಮಂಡಲದಲ್ಲಿ. ನೀವು ಆಕ್ಸಿಜನ್ ಅಂತ ಬರೆದ್ರೆ ತಪ್ಪಾಗುತ್ತೆ, ಅಥವಾ ಇಂಗಾಲ ಡೈಆಕ್ಸೈಡ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಸಾರಜನಕ, ಹಗುರವಾದ ಅನಿಲ ಅಂದರೆ ನಮ್ಮ ಫುಲ್ ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಫುಲ್ ತೊಗೊಂಡ್ರೆ ಯಾವ್ದು ಜಾಸ್ತಿ ಇದೆ ಅಂದರೆ ಜಲಜನಕ ಮತ್ತು ಹೀಲಿಯಂ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಇದೆಲ್ಲ ಏನಿದೆಯಲ್ಲ ಬೇಸಿಕ್ಸ್ ನೀವು ಈಗ ಓದ್ಕೋಬೇಕು, ಇದು ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ದಯವಿಟ್ಟು ನೀವು ಈ ರೀತಿಯೇ ನಾನು ನಿಮಗೆ ಕಾನ್ಸೆಪ್ಚುಯಲ್ ವೈಸ್, ಚಾಪ್ಟರ್ ವೈಸ್ ಕಂಪ್ಲೀಟ್ ಒಂದೊಂದು ಚಾಪ್ಟರ್ ಏನೇನು ಬರುತ್ತೆ ಎಲ್ಲ ಕವರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ನಾನು ನಿಮಗೆ ಭೂಗೋಳ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇನ್ನು ಕಂಟಿನ್ಯೂ ಆಗುತ್ತೆ ನಿಮ್ಮ ಎಕ್ಸಾಮ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ 80 ಟು 90% 100% ಮುಗಿಸೋಷ್ಟು ನಾನು ಪ್ರಯತ್ನ ಪಡ್ತೀನಿ, ಇಲ್ಲಾಂದ್ರೂ 80 90% ನಮಗೆ ಮುಗಿಸ್ಕೊಡ್ತೀನಿ. ಒಂದು ನೆಕ್ಸ್ಟು, ಅಲ್ಲಿ ನೋಡಿ, ಮಳೆಯ ಬಗ್ಗೆ ಕೇಳಿರ್ದಾನೆ, ಮತ್ತು ನಿಮಗೆ ಚಂದ್ರಗ್ರಹಣದ ಬಗ್ಗೆ ಕೇಳಿದ್ದಾನೆ. ಈ ಚಂದ್ರಗ್ರಹಣದಲ್ಲಿ ನಿಮಗೆ ಇನ್ನೊಂಥರ ಕ್ವಶನ್ ಕೇಳ್ಬೋದು, ಏನು ಕೇಳ್ಬೋದು ನಿಮಗೆ, ಈ ಬ್ಲಡ್ ಮೂನ್ ಅಥವಾ ಬ್ಲಡ್ ಮೂನ್ ಅಂದ್ರೆ ಏನು ಅಂತ ಚಂದ್ರನ ಬಗ್ಗೆ ಕೇಳ್ಬೋದು, ಬ್ಲೂ ಮೂನ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಯಾವಾಗ ಇದು ಬ್ಲಡ್ ಮೂನ್ ಆಗುತ್ತೆ ಅಂತ ಅಪೋಜಿ ಪೆರಿಜಿ ಅಂತ ಲೊಕೇಶನ್ ಬರುತ್ತೆ. ಸೊ ಈ ಅಪೋಜಿ ಅಂದ್ರೆ ಪೆರಿಜಿ ಏನು, ಇದೆಲ್ಲ ನಾನು ಭೂಗೋಳಶಾಸ್ತ್ರದ ಹಳೆಯ ಪ್ಲೇಲಿಸ್ಟಲ್ಲಿ ನಿಮ್ಗೆ ಸಿಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಒಂದು ಬೆಳಕಿನ ಬಗ್ಗೆ ಕೇಳಿರ್ತಕ್ಕಂಥದ್ದು, ಇದು ನೋಡಿ, ಇದು ಭೌತಶಾಸ್ತ್ರ. ಅದರಿಂದ ನಾನು ನಿಮಗೆ ಭೌತಶಾಸ್ತ್ರ ಬಗ್ಗೆ 4 ರಿಂದ 5 ಮಿನಿಮಮ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಭೂಮಿ ಮೇಲಿನ ಗುರುತ್ವಾಕರ್ಷಣೆ ಉಂಟಾದ ವೇಗೋತ್ಕರ್ಷ ನೋಡಿ, ಇದು ಭೌತಶಾಸ್ತ್ರ. ಸೊ ಆಕ್ಸಿಲರೇಷನ್ ವೇಗೋತ್ಕರ್ಷದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮತ್ತು ಸಾಗರಗಳನ್ನು ಅಳತೆ ಮಾಡುವ ಉಪಕರಣ ಇದೆಲ್ಲ, ಸ್ಪೀಡೋಮೀಟರ್. ಸೊ ಇದೆಲ್ಲ ಇದೆಯಲ್ಲ, ಈ ಥರದ್ದು ನಿಮಗೆ ಕಟ್ಟಿಟ್ಟು ಬುತ್ತಿ. ಇದನ್ನು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್, ನನಗೆ ಜಾಸ್ತಿ ಕಮೆಂಟ್ ಬಂದಷ್ಟು ನಾನು ವಿಜ್ಞಾನದ ಭೌತಶಾಸ್ತ್ರ ಸೀರೀಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಮತ್ತು ಈ ಅಪ್ಲೈಡ್ ಸೈನ್ಸು ಮತ್ತು ಈ ಜನರಲ್ ಸೈನ್ಸ್ ಇದೆಯಲ್ಲ, ಇದನ್ನು ಕೂಡ ನಾನು ನಿಮಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ನನಗೆ ಕಮೆಂಟ್ಸ್ ಜಾಸ್ತಿ ಬರಬೇಕು ಅಂತ ಈ ವಿಡಿಯೋದಲ್ಲಿ ಮಾಡಿದ್ರೆ ನಾನು ನೆಕ್ಸ್ಟು ಅದನ್ನ ತಗೊಳ್ತೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟು ಇಲ್ಲಿ, ಬೆಸುಗೆಕಾರರು ಕನ್ನಡಕ ಮತ್ತು ಮುಖವಾಡವನ್ನು ಏಕೆ ಧರಿಸುತ್ತಾರೆ? ಏನಕ್ಕೆ ಅಂದರೆ ಆ ಒಂದು ಅತಿ ನೇರಳೆ ಕಿರಣ ಅಂತ ಏನು ಕರಿತೀವಿ, ಅಲ್ಟ್ರಾ ವೈಲೆಟ್ ರೇಜ್ಗಳಿಗೆ ಏನಿರ್ತವೆ ಅದು ನಮಗೆ ಏನಾಗಬಾರ್ದು, ಕಣ್ಣಿಗೆ ಹೋಗಬಾರ್ದು ಅಂತ ಕೇಳ್ಕಂಥದ್ದು. ಅದರಿಂದ ಈ ಆನ್ಸರ್ ಸರಿ. ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಬಗ್ಗೆ ಕೇಳಿದ್ದಾನೆ. ಹಾಂ, ಇಲ್ಲಿ ನೋಡಿ, ದ್ರವ ತೈಲ ಆಕರ್ಷಕ ಅಂದರೆ ಇದು ಕೆಮಿಸ್ಟ್ರಿ ಬಗ್ಗೆ ಕೇಳಿದ್ದಾನೆ. ಮತ್ತು ಇಲ್ಲಿ ಬಟ್ಟೆ ಒಗೆಯೋ ಸೋಪ್ ಎಂದರೆ ಇದು ಕೆಮಿಸ್ಟ್ರಿ ಬಗ್ಗೆ ಕೇಳಿದ್ದಾನೆ. ಬ್ಯಾಕ್ಟೀರಿಯಾ ಇದು ಬಯೋಲಜಿ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ನೋಡಿ, ವಂಶವಾಹಿ ಇದು ಬಯಾಲಜಿ ಬಗ್ಗೆ ಕೇಳಿದ್ದಾನೆ. ನಿದ್ರಾ ರೋಗ ಕಾರಣ ಇದು ಬಯಾಲಜಿ ಬಗ್ಗೆ ಕೇಳಿದ್ದಾನೆ. ಸೊ ಇದೆಲ್ಲ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಕೆಮಿಸ್ಟ್ರಿ ಬಯಾಲಜಿ. ಇದು ನಿಮಗೆ ಕೆಮಿಸ್ಟ್ರಿ ಅರ್ಥ ಆಗಲ್ಲ ಸರ್, ಅದರ ರಿಯಾಕ್ಷನ್ಸ್ ಅದು ಇದು ಅರ್ಥ ಆಗಲ್ಲ ಅಂದರೆ ಬಿಡಿ, ನೋ ಪ್ರಾಬ್ಲಮ್. ಅರ್ಥ ಆಗಿಲ್ದ್ರದ್ದು ಓದಿ ನೀವು 0 ಮಾರ್ಕ್ಸ್ ತೊಗೊಳೋಕ್ಕಿಂತ ಯಾವ್ದು ಅರ್ಥ ಆಗುತ್ತೆ ಅದನ್ನು 100% ನೀವು ಕೊಟ್ಟು ಅದರಲ್ಲಿ 100% ಮಾರ್ಕ್ಸ್ ತೊಗೊಳ್ಳೋದು ಬೆಟರ್. ಸೊ ಅದರಿಂದ ಆ ಒಂದು ಪೋರ್ಷನ್ ಬಿಡಿ, ಯಾವುದಿದೆ ಅದನ್ನು ತೊಗೊಳ್ಳಿ. 90 ನೀವು 100 ಮಾರ್ಕ್ಸ್ ಪ್ರಿಪೇರ್ ಆಗೋದು ಬದಲು 90 ಮಾರ್ಕ್ಸ್ಗೆ 100% ಪ್ರಿಪೇರ್ ಆಗಿ, ಇನ್ನು 10 ಮಾರ್ಕ್ಸ್ಗೋಸ್ಕರ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ, ಮಾಡಿ ಕೂಡ ನಿಮ್ಮ ಮಾರ್ಕ್ಸ್ ಬರಲಿಲ್ಲ ಅಂದರೆ ವೇಸ್ಟು. ಸೊ 90 ಮಾರ್ಕ್ಸ್ಗೆ 100% ಪ್ರಿಪೇರ್ ಆಗಿ, ಅದರಲ್ಲಿ 85 ತೆಗ್ರಿ, ಯು ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಏನೋ ಅಪಾಯಿಂಟ್ಮೆಂಟ್ SDAಗೆ. ಸೊ ಸಿಂಪಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಕೇಳಿದ್ದಾನೆ, ಚೇಳಿನ ಬಗ್ಗೆ ಒಂದು ಕೇಳಿದ್ದಾನೆ, ಡ್ರೋನ್ ಸಿಂಡ್ರೋಮ್ ಬಗ್ಗೆ ಕೇಳಿದ್ದಾನೆ. ಸೊ ಇದೆಲ್ಲ ಆ ಒಂದು ನ್ಯೂಸಲ್ಲಿ ಇತ್ತು ಸ್ನೇಹಿತರೆ, ಆ ವರ್ಷದಲ್ಲಿ 2018ರಲ್ಲಿ ಕೂಡ. ಮತ್ತು ಇಲ್ಲಿ ಸಸ್ಯದು ಬಾಷ್ಪ ವಿಸರ್ಜನೆ ಬಗ್ಗೆ ಕೇಳಿದ್ದಾನೆ. ಇದು ಆಲ್ಗೆ, ವಾಟರ್ ಬ್ಲೂಮ್, ಇದು ಭೂಗೋಳದಲ್ಲೂ ಕೂಡ ಬರುತ್ತೆ, ಜೀವಗೋಳದಲ್ಲಿ ಬರತಕ್ಕಂಥದ್ದು. ನೆಕ್ಸ್ಟ್, ವಾತಾವರಣ ಸಾರಜನಕ ಯಾವುದನ್ನು ಸ್ವೀಕರಿಸಲು, ನೈಟ್ರೋಸೋಮನಸ್ ಅಂತ ಕರೀತಾರೆ. ಸೊ ಇದೆಲ್ಲ ಏನಿದೆ ನಿಮಗೆ ಸೈನ್ಸು. ಇಷ್ಟು ಬಿಟ್ಟರೆ ನೆಕ್ಸ್ಟ್ ನಾನು ನಿಮ್ಗೆ ನೋಡ್ತಾ ಹೋಗ್ತೀನಿ. ನೋಡಿ, ಜನಗಣತಿ ಮಾತ್ರ ಮಿಸ್ ಮಾಡಲೇಬೇಡಿ. ಇಲ್ಲಿ ಭಾರತದ ಜನಗಣತಿ ಬಗ್ಗೆ ಕೇಳಿದ್ದಾನೆ.
ಸೊ FDA ಅಲ್ಲಿ ಕರ್ನಾಟಕ ಜನಗಣತಿ ಬಗ್ಗೆ ಕೇಳಿದ್ದ. ನಾನು ಕರ್ನಾಟಕದ ಜನಗಣತಿ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ಇದೆಲ್ಲ ನಿಮಗೆಲ್ಲ ಪ್ಯಾಕೇಜ್ಡ್ ಮಾರ್ಕ್ಸ್ಗಳು, ನಿಮ್ಮ ಒಂದು ಪಾಕೆಟಲ್ಲಿ ಇರತಕ್ಕಂಥ ಮಾರ್ಕ್ಸ್ಗಳು, ಮತ್ತು ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು, ಸಹಾರ. ಸೊ ಈ ರೀತಿ ಕ್ವಶನ್ಸ್ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ, ಉದ್ದವಾದ ಕರಾವಳಿ, ನಾನು ಕರಾವಳಿ ಮಾಡಬೇಕಂತ ಹೇಳಿದ್ದೆ. ಗುಜರಾತ್, ನಿಮಗೆ ಈ ಸಲ ಏನು ಕೇಳ್ಬೋದು, ಈ ಕರಾವಳಿ ಮಲಬಾರ್ ಕರಾವಳಿ, ಕೆನರಾ ಕರಾವಳಿ, ಮತ್ತು ಈ ಸೈಡ್ ಬಂದರೆ ನಿಮಗೆ ಯಾವುದು ಪೂರ್ವ ಕರಾವಳಿ, ನಾವು ಕೋರಮಂಡಲ ಕರಾವಳಿ ಅಂತ ಕರಿತೀವಿ. ಸೊ ಈ ವಿಧಗಳು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವರ್ಷ ನಿಮ್ಗೆ 6-1 ಕ್ವಶನ್ಸ್ನ ಕೇಳೋಕ್ಕೆ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಸೊ ಈ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿ, ಸರೋವರಗಳ ಪಟ್ಟಿ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ನೀವು ಆಪ್ಷನ್ ಮೆಥಡಲ್ಲೇ ಮಾಡ್ಬೋದು, ನಾನು ಹೇಳೋದ್ನಲ್ಲ 1-2 ಗೊತ್ತಿದ್ರು ಕೂಡ ನೀವು ಸರಿ ಮಾಡ್ಬೋದು. ಸೊ ಇಲ್ಲಿ ನಾನು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂದರೆ ಜಸ್ಟ್ ನಾನು ವಿ ಗೋ ಥ್ರೂ ಇಟ್ ಎವ್ರಿ ಕ್ವಶನ್ಸ್, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಕ್ವಶನ್ಸ್ ಬರುತ್ತೆ, ಹೆಂಗೆ ಯಾವುದನ್ನು ನಾವು ಓದಬೇಕಾಗತ್ತೆ ಅಂತೇಳಿ. ಸಂಸತ್ತು ನೋಡಿ, ಸಂಸತ್ತು ಪ್ರಶ್ನೋತ್ತರ ಅವಧಿ ಬಗ್ಗೆ ಕೇಳಿದ್ದಾನೆ. ಮತ್ತು ರೇಷ್ಮೆ ಉತ್ಪಾದಿಸುವ ರಾಜ್ಯ ಆಯಿತು, ಸಿಂಪಲ್ ಇದು. ಸರ್ಕಾರ ಡ್ಯಾಶ್ ಹಂಗು ಸಾರ್ವಜನಿಕ ನೀತಿ ಧೋರಣೆಗಳನ್ನು ಕಾರ್ಯಗತಗೊಳಿಸುತ್ತವೆ. ಯಾವುದು ಕಾರ್ಯಾಂಗ, ಶಾಸಕಾಂಗ ಏನು ಮಾಡುತ್ತೆ, ಶಾಸನಗಳು ತರುತ್ತೆ. ನ್ಯಾಯಾಂಗ ಏನು ಮಾಡುತ್ತೆ, ನ್ಯಾಯಾಧಿಕರಣದ ಬಗ್ಗೆ ಇದು ಮಾಡುತ್ತೆ. ಸೊ ಕಾರ್ಯಾಂಗ ಈ ಥರ ಸಿಂಪಲ್ 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 ಕ್ವಶನ್ಸ್ ಬರುತ್ತೆ ಎಸ್ ಕೆ ಎಲ್ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೊಂಡು ಹೆಸರಿನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ, ಪುನಃ ಅಗೇನ್ ಮೆಂಟಲ್ ಲೆಬಿಲಿಟಿ ಕ್ವಶನ್ಸ್ ಬಂದಿದೆ. ಸೊ ಇಲ್ಲೊಂದು 3 ಕ್ವಶನ್, ಅಲ್ಲೊಂದು 6 ಕ್ವಶನ್, 9 ಕ್ವಶನ್ ಆಗೋಯಿತು. 9ರಿಂದ 10 ಕ್ವಶನ್ ಮಿನಿಮಮ್ ನಿಮಗೆ ಮೆಂಟಲ್ ಲೆಬಿಲಿಟಿ ಅಂತ ಇರುತ್ತೆ. ಸೊ ಇಲ್ಲೂ ಇದೆ ನೋಡಿ, ಇಲ್ಲೂ ಕೂಡ ಮೆನ್ಷನ್ ನೋಡಿ, ಕೆಳದಿ ನಾಯಕರು. ಸಿ ಕೆಳದಿ ನಾಯಕರ ಬಗ್ಗೆ ಕೇಳಿದ್ದಾನೆ. FDAಯಲ್ಲಿ ಏನು ಕೇಳಿದ್ದ, ನಾ FDA ನ ಪೇಪರ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಅಲ್ಲಿ ನಿಮಗೆ ಯಾದವರು ಸವಣರು ಬಗ್ಗೆ ಕೇಳಿದ್ದ. ಬಿಟ್ಬಿಡ್ತೀರ ನೀವು, ನಾನು ಅದರಿಂದ ನಾನು ಯಾದವರು ಸವಣರು ಕೂಡ ಕವರ್ ಮಾಡಿದ್ದೀನಿ, ಕರ್ನಾಟಕ ಇತಿಹಾಸವನ್ನು ಹೆಡ್ಡಿಂಗಲ್ಲಿ ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ. ಕೆಳದಿ ನಾಯಕರು ಕೂಡ ಕವರ್ ಮಾಡಿದ್ದೀನಿ ನಾನು. ಸೊ ಏನಕ್ಕೆ ಗೊತ್ತಾ, ಈ ಥರ ಯಾವುದಾದ್ರು ಬಿಡ್ತಿರಲ್ಲ, ಯಾವುದಾದ್ರು ಸಣ್ಣ ಪುಟ್ಟ ರಾಜ್ಯ ಮನೆ ಥರ ಬರಲ್ಲ ಅಂತ ಅದೇ ಬರೋದು ಎಕ್ಸಾಮಲ್ಲಿ ಸ್ನೇಹಿತರೆ. ದಯವಿಟ್ಟು ಯಾವ ಪೋರ್ಷನ್ ಕೂಡ ಬಿಡಬೇಡಿ. ನಾನು ಹೇಳಿದ್ನಲ್ಲ, ನಿಮ್ಗೆ ಗೊತ್ತಾಗಿಲ್ವಾ, ಅದು 5ರಿಂದ 10 ಕ್ವಶನ್ ಬಿಟ್ಟಾಕಿ, ಬಟ್ ಈ 90% 90 ಕ್ವಶನ್ಸ್ಗೆ ಏನು ಪ್ರಿಪೇರ್ ಆಗ್ತೀರ ಅದು 100% ಆಗಿ ಈ ಥರ ಮಾಡಿದ್ರೆ ಮತ್ತೆ ಗ್ಯಾರಂಟಿ ಸಕ್ಸಸ್ ಈಸ್ ಇನ್ ಯುವರ್ ಪಾಕೆಟ್ ಅಷ್ಟೇ. ನೆಕ್ಸ್ಟ್ ನೋಡಿ, 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನ್ ಜನಪ್ರಿಯವಾಗಿ ಹೀಗೆ ಹೆಸರು ಸತಿ, ಅವ್ನಿಗೆ ಏನಂತ ಹೆಸರು ಕರಿತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ಪುರಂದರ ದಾಸರ ಬಗ್ಗೆ ಇದೆ, ಕರ್ನಾಟಕ ಸಂಗೀತ ಪಿತಾಮಹ. ಇದು ಗೊತ್ತೇ ಇರತ್ತೆ ನಿಮಗೆ, ಕನ್ನಡ ಪೇಪರ್ಗೆ ಪ್ರಿಪೇರ್ ಆಗಿದ್ರೆ ಇದು ಆರಾಮಾಗಿ ಇಲ್ಲಿ ಆನ್ಸರ್ ಮಾಡ್ತೀರಾ. ಜನರಲ್ ಕನ್ನಡ ಪೇಪರ್ ಪ್ರಿಪೇರ್ ಆಗ್ತಿರಲ್ಲ ಅವರು. ಮತ್ತು ಅದ್ವೈತ ಸಿದ್ಧಾಂತ, ಯಾರು ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬಂದಿರೋರು ರಾಮಾನುಜಾಚಾರ್ಯರು. ಸೊ ಅವ್ರು ಬಂದಾಗ ಅವ್ರಿಗೆ ಆಶ್ರಯ ಕೊಟ್ಟಿದ್ದ ರಾಜ ಯಾರು ಅಂತ ಕೇಳ್ಬೋದು ನಿಮಗೆ. ಸೊ ಹೊಯ್ಸಳರದ ಬಗ್ಗೆ ನೀವು ಕಂಪ್ಲೀಟ್ ನನ್ನ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆಲ್ಲ ಗೊತ್ತಾಗ್ತಕ್ಕಂಥದ್ದು. ಅದೇ ರೀತಿ ಕಾಗೋಡು ಸತ್ಯಾಗ್ರಹ, ಇದು ಯಾವ್ದ್ರ ಬಗ್ಗೆ ನಡೀತಿತ್ತು ಅಂತ, ಭೂ ಸುಧಾರಣಾ ಸಮಿತಿ ಅಧ್ಯಕ್ಷರು, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಮತ್ತು ಭಾರತದ ಕಾಫಿ ಬೆಳೆಯುವ ಜನ್ಮಸ್ಥಳ ಯಾವುದು, ಅರಣ್ಯ ಭೂಪ್ರದೇಶ ಕರ್ನಾಟಕದ ಎಷ್ಟಿದೆ, ಕರ್ನಾಟಕ ಇತಿಹಾಸದಲ್ಲಿ ನಾನು ಹೇಳಿದ್ದೀನಿ 22.6%. ಕರ್ನಾಟಕದ ಭೂಗೋಳಶಾಸ್ತ್ರ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ದಯವಿಟ್ಟು ನೀವು ಜನಸಂಖ್ಯೆ ನೋಡೋಕೆ ಹೋಗ್ಬೇಡಿ, ನಾನು ಅಲ್ಲೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಮತ್ತು ಯಾವುದು ಫಾರೆಸ್ಟ್, ಅದೆರಡು ಬಿಟ್ಟು ಇನ್ನು ಎಲ್ಲ ಮಿಕ್ಕಿದ್ದೆಲ್ಲ ಅದರಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ನಾನು ಜನಸಂಖ್ಯೆ ಫಾರೆಸ್ಟ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದು ಇವಾಗಿನ ಡೇಟಾ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಅದನ್ನು ನೋಡೋಕೆ ಹೋಗ್ಬಿಡಿ, ಆ ವಿಡಿಯೋದಲ್ಲಿ ಕಂಪ್ಲೀಟ್ ಕರ್ನಾಟಕದ ಇತಿಹಾಸ ಕವರ್ ಮಾಡಿದ್ದೀನಿ, ಅದು ಕೂಡ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಕೃಷಿಗೆ ಸಂಬಂಧಪಟ್ಟಿರೋದು ಕ್ವಶನ್ನು. ಮತ್ತು ಇಲ್ಲಿ ನೋಡಿ, 11 ಬಿಲ್ಲಣ ರಚಿತ ಕೃತಿ ಯಾವುದು, ನಾನು ಹೇಳಿಲ್ವಾ ನಾನು ನಿಮಗೆ ಕೃತಿ ಯಾವುದು ಒಂದು ಬಿಲ್ಲಣದ್ದು, ನನ್ನ ಕೃತಿಗಳ ಕವಿ ಕರ್ತೃಕೃತಿಗಳು ಅಂತ 3-4 ಡೇಸ್ ಬ್ಯಾಕ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ನಾನು ನನ್ನ ವಿಡಿಯೋದಲ್ಲಿ ಎಕ್ಸಾಮ್ನ ಹೆಂಗೆ ಕೇಳ್ತಾರೆ ಕ್ವಶನ್ಸು ಅದನ್ನು ಮೇನ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ, ಜನರಲಾಗಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಚಾಪ್ಟರ್ ವೈಸ್ ವಿಡಿಯೋ ಮಾಡ್ತೀನಿ, ನಿಮ್ಗೆ ಆ ಒಂದು ಚಾಪ್ಟ್ರಲ್ಲಿ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ನಿಮಗೆ ಯಾವುದೋ ಒಂದು ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು. ನೆಕ್ಸ್ಟ್ ಇಲ್ಲಿ ವಾಯುಗುಣ ಹವಾಗುಣ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಿಫಾ ವಿಶ್ವಕಪ್ ಗೆದ್ದವರು ಯಾರು, FDAಯಲ್ಲಿ ಆ ಫಿಫಾ ವಿಶ್ವಕಪ್ದಲ್ಲಿ ಗೋಲ್ಡನ್ ಬಾಲ್ ಕೊಟ್ಟಿದ್ದು ಯಾರು, ಗೆದ್ದಿದ್ದು ಯಾರು ಅಂತ ಕೇಳಿದರು. ಸೊ ಈ ರೀತಿ ಫೇಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ. ಸೊ ಈ ರೀತಿ ಇವಾಗ ನಿಮಗೆ ಈ ನೆಕ್ಸ್ಟ್ ಇಯರ್ ರೇರಾ ಆ್ಯಕ್ಟ್ ಬಗ್ಗೆ ಕೇಳ್ಬೋದು, RERA. ಈಗ ಹೊಸದಾಗಿ 3 ವರ್ಷದಿಂದ ಬಂದಿತ್ತು, ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಕೇಳ್ಬೋದು. ಸೊ ಇದೆಲ್ಲ ಕರೆಂಟ್ ಅಫೇರ್ಸ್ನ ಇರ್ತಾರೆ, ತಿಳ್ಕೊಬೇಕು. ಡೈಲಿ ಬೇಸಿಸ್ ಮೇಲೆ ಪೇಪರ್ ಓದ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಥವಾ ನಂದು ಕರೆಂಟ್ ಅಫೇರ್ದ ನೀವು ವಿಡಿಯೋ ಒಂದು ಸೆಕ್ಷನ್ಗೆ ಹೋದರೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಭಾರತ ಅತ್ಯಂತ ಬೃಹದಾಕಾರದ ಬಂದರು ಯಾವುದು, ಜವಾಹರಲಾಲ್ ನೆಹರು ಬಂದರು, ಬಂದರ ಬಗ್ಗೆ ನಾನು ಹೇಳಿದ್ದೀನಿ, ಇದೆಲ್ಲ ಬರುತ್ತೆ, ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೊ ಇವೆಲ್ಲ ತಿಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಬಂಗಾಳದ ವಿಭಜನೆ ಜಾರಿಗೆ ಬಂದದ್ದು ಯಾವುದು, ಡೇಟು ವೆರಿ ಇಂಪಾರ್ಟೆಂಟು, ಡೇಟ್ಸ್ಗಳು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಕಡೆ ಧಾವಿಸಿ ಚಂಡಮಾರುತ, ಇದು ಅವಾಗಿನ ಕರೆಂಟ್ ಅಫೇರ್ ಇದ್ದಿದ್ದು. ಸೊ ಇದು ಕೂಡ ಇಂಪಾರ್ಟೆಂಟು. ಮತ್ತು ಇಲ್ಲಿ ವಿಂಬಲ್ಡನ್ ಬಗ್ಗೆ ಕೇಳಿದ್ದಾನೆ, ಸ್ಪೋರ್ಟ್ಸ್ ಬಗ್ಗೆನೂ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಹಾಂ,
ಘಾಟ್ಗಳ ಸಮಿತಿ ಬಗ್ಗೆ ಕೇಳಿದ್ದಾರೆ, ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಮಾಡಿರ್ತಕ್ಕಂಥ ಸಮಿತಿ ಅದು. ಏನಕ್ಕೆ ಅಂದರೆ ಅಲ್ಲಿ ಎಕನಾಮಿಕ್ ಅಂದರೆ ಅಲ್ಲಿ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು, ಅಲ್ಲಿ ಯಾವುದೇ ಒಂದು ರೀತಿ ಪ್ರೊಟೆಕ್ಟೆಡ್ ಝೋನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟಿ ಮಾಡಬಾರ್ದು ಅಂತಕ್ಕಂಥದ್ದು. ಸರ್ಕಾರಿಯ ಕಮಿಟಿ ಬಗ್ಗೆ ಕೇಳ್ಬೋದು, ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಈ ಅಧಿಕಾರ ಹೆಂಗೆ ಆಗಬೇಕು ಅಂತಕ್ಕಂಥದ್ದು ಶಿಫಾರಸು ಮಾಡಿದ ಸರ್ಕಾರಿಯ ಕಮಿಟಿ, ಅದ್ರ ಬಗ್ಗೆ ಕೇಳ್ಬೋದು ನಿಮಗೆ. ಸೊ ಈ ರೀತಿ ಬೇರೆ ಬೇರೆ ಕಮಿಟಿಗಳು ಕೂಡ ಇವೆ. ನಿಮಗೆ ಪಿ ಡಿ ಒ ಪೇಪರ್ ಹಾಕ್ತಾರೆ, ಅಲ್ಲಿ ಬಲವಂತೀಯ ಬಲ ಸಮಿತಿ ಯಾವುದು ಅಂತ ಕೇಳ್ಬೋದು. ಸೊ ಬೇರೆ ಬೇರೆ ಕಮಿಟೀಸ್ಗಳು ಇರ್ತವೆ. ನೆಕ್ಸ್ಟು ಇದ್ರ ಬಗ್ಗೆನೂ ನಾನು ಹೇಳಿದ್ದೀನಿ, ವರಾಹಮಿಹಿರ ಬಗ್ಗೆ ಕೃತಿ ಬಗ್ಗೆ ಹೇಳಿದ್ದೀನಿ, ಚಾಲುಕ್ಯ ವಂಶದ ಸ್ಥಾಪಕ ಆಗಿರ್ಬೋದು, ಮತ್ತು ಈ ಕೆಳಗಿನ ಕಾಲಕ್ರಮಣ ಜೋಡಿಸಿ ನೋಡಿ. ನಾನು ನಿಮಗೆ ಅದರಿಂದ ನಾನು ಕರ್ನಾಟಕ ದೇಶ ನೋಡಿದ್ರೆ ನಿಮಗೆ ಯಾವುದಾದ್ಮೇಲೆ ಯಾರು ಬಂದರು, ಯಾವುದಾದ್ಮೇಲೆ ಯಾವ್ದು ನಡೀತು ಅಂತ ಡೈರೆಕ್ಟಾಗಿ ಅದಕ್ಕೆ ಚಾಪ್ಟರ್ ಒನ್ ಚಾಪ್ಟರ್ ಟು ವಿಡಿಯೋ ಒನ್ ವಿಡಿಯೋ ಟು ಅಂತ ನಾನು ಮಾಡಿರೋದು. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಮೊದಲು ಯಾವುದು ಒಪ್ಪಂದ ಆಗಿದ್ದು ಅಂತ ಹೇಳಿ. ಸೊ ಇಲ್ಲಿ ಮೊದಲು ಒಪ್ಪಂದ ಆಗಿದ್ದು ಮದ್ರಾಸ್ ಒಪ್ಪಂದ. ಇದು ನಿಮಗೆ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲು ನಾನು ನಿಮಗೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಚಾಪ್ಟರ್ಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲು ಮದ್ರಾಸ್ ಒಪ್ಪಂದ ಆಗುತ್ತೆ, ಆಮೇಲೆ ನಿಮಗೆ ಮಂಗಳೂರು ಒಪ್ಪಂದ ಆಗುತ್ತೆ, ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ, ಅದಾದಮೇಲೆ ಸಹಾಯಕ ಸೈನ್ಯ ಪದ್ಧತಿ ಬರೋದು. ಸೊ ಇದು ತಿಳ್ಕೊಂಡ್ರೆ ನೀವು ಆರಾಮಾಗಿ ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಬೆಳೆಗಳ ಬಗ್ಗೆ. ಸೊ ಈ ಬೆಳೆಗಳ ಬಗ್ಗೆನೂ ಕೂಡ ಇಂಪಾರ್ಟೆಂಟ್. ಹರಪ್ಪದ ಬಗ್ಗೆ ನಾನು ಒಂದು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಕೂಡ ಹೇಳಿದ್ದೀನಿ ಕಬ್ಬು ಆ ಟೈಮಲ್ಲಿ ಇರಲಿಲ್ಲ, ಬರೀ ಬಾರ್ಲಿ ಸಾಸಿವೆ ಮತ್ತು ಈ ಒಂದು ಬೆಳೆಗಳಿದ್ವು. ನೆಕ್ಸ್ಟು ಪ್ರಥಮ ವಿಶ್ವಕೋಶ ಅಂತ ಯಾವುದನ್ನು ಕರೀತಾರೆ, ಮೂರನೇ ಪಾಣಿಪಟ್ ಕದನ ಮರಾಠರ ಸೈನ್ಯ ನಾಯಕತ್ವ ವಹಿಸಿದ್ದವರು ಯಾರು. ಸೊ ನೆಕ್ಸ್ಟು ಕ್ಯಾಬಿನೆಟ್ ಮಿಷನ್ ಸದಸ್ಯರಾಗಿರಲಿಲ್ಲ ಯಾರು. ನೆಕ್ಸ್ಟು ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು ನೋಡಿ. ಈ ಶಿಮ್ಲಾ ಒಪ್ಪಂದ ಬಂದು 1900 ನಿಮಗೆ 72ರಲ್ಲಿ ನಡೆಯೋದು. ಇಂದಿರಾ ಗಾಂಧಿ ಮತ್ತು ಆಗಿನ ಯಾರೋ ಅವ್ರ ಹೆಸರು ನೇಮ್ ನನಗೂ ಕೂಡ ಮರ್ತೋಯ್ತು, ಪಾಕಿಸ್ತಾನದ ಯಾವ್ದ್ರ ಬಗ್ಗೆ 1971 ಯುದ್ಧ ಆಗುತ್ತಲ್ಲ ಅದ್ರ ಬಗ್ಗೆ, ಅದಾದಮೇಲೆ ನಡೆಯಕ್ಕಂಥ ಒಪ್ಪಂದ. ಇದ್ರ ಪ್ರಕಾರ ಏನಾಗುತ್ತೆ, ಏನೇನು ಅವರು ಯುದ್ಧದಲ್ಲಿ ಸೆರೆ ಹಿಡಿದ್ರೆ ಅವ್ರನ್ನ ವಾಪಸ್ ಕೊಡೋದು, ವಾಪಸ್ ಯುದ್ಧ ವಿರಾಮನ ಘೋಷಿಸೋದು. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ನೇಹಿತರೆ. ಹಾಂ ನೋಡಿ, ಈ ವರ್ಷ ನಿಮಗೆ ಈ ಆರ್ಟಿಕಲ್ ಬದಲು ನಿಮಗೆ 370 ಆರ್ಟಿಕಲ್ ಬಗ್ಗೆ ಕೇಳ್ಬೋದು, ಜಮ್ಮು ಕಾಶ್ಮೀರದ 35A ಆರ್ಟಿಕಲ್ ಬಗ್ಗೆ ಕೇಳ್ಬೋದು, ಇದ್ರ ಆರ್ಟಿಕಲ್ ಪ್ರಕಾರ ಏನು ಸಂಬಂಧ ಅಂತ. ಇದರೆಲ್ಲ ನಾನು ಕಾಶ್ಮೀರ ಮತ್ತು ಆರ್ಟಿಕಲ್ ಬಗ್ಗೆ ನನ್ನ ಒಂದು ಹಳೆಯ ಒಂದು ಪ್ಲೇಲಿಸ್ಟ್ ಇದೆ, ಕೆಳಗಡೆ ಹೋದರೆ ನಿಮಗೆ ಸಂವಿಧಾನ ಅಂತ ಅಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಬನ್ನಿ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನೋಡಿ, ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನಿಮಗೆ ವಿಶ್ವಸಂಸ್ಥೆ ತಿಳ್ಕೋಬೇಕಾಗುತ್ತೆ, ಇಂಡಿಯನ್ ಮಾನಿಟರಿ ಫಂಡ್ ಅಂತ ಏನು ಕರೀತಾರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಬಗ್ಗೆ ತಿಳ್ಕೋಬೇಕಾಗತ್ತೆ, ಮತ್ತು ಈ ರೀತಿ ಏಷ್ಯಾ ಏಷಿಯನ್ ಕಂಟ್ರೀಸ್ ಆಗಿರ್ಬೋದು, ಸಾರ್ಕ್ ಕಂಟ್ರೀಸ್ ಆಗಿರ್ಬೋದು, ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅಂತ ಕೂಡ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟು ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಿದ್ದು ಯಾವಾಗ, ಇದು ಯಾವ ಒಂದು ಶೆಡ್ಯೂಲಲ್ಲಿ ಬರುತ್ತೆ, ಅಂದರೆ ಇದು ಆರ್ಟಿಕಲ್ಗಿಂತ ಶೆಡ್ಯೂಲ್ ಯಾವ ಶೆಡ್ಯೂಲಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ಸಂಸತ್ತು ಬಗ್ಗೆ ಕೇಳಿದ್ದಾನೆ. ಹಾಂ ಇದು ನೋಡೋಣ, ನಿಮಗೆ ಲಾಸ್ಟ್ ಇಯರು ಕರೆಂಟ್ ಅಫೇರ್ನ ನಿಮಗೆ ಹೇಳಿದೆ, ಈ ಕ್ವಶನ್ ಬಂದೇ ಬರುತ್ತೆ ನೋಡಿ ಅಂತ. ಸರ್ವೇಕ್ಷಣೆಯಲ್ಲಿ ಭಾರತ ಸ್ವಚ್ಛ ನಗರ ಒಂದು ಮೊದಲ ಶ್ರೇಣಿ ಯಾವ್ದು ಬರೆದಿದ್ದು ಅಂತ. ಇದರಲ್ಲಿ ನಿಮ್ಮ ಮೈಸೂರು ಕೇಳಿಲ್ಲ, ಮೈಸೂರು ಎಷ್ಟನೇ ಶ್ರೇಣಿ ಬಂದಿತ್ತು ಅಂತ ಕೇಳೋ ಚಾನ್ಸಸ್ ಕೂಡ ಇರ್ತಿತ್ತು ಲಾಸ್ಟ್ ಇಯರಲ್ಲಿ ಇಂಡೋರ್. ಸೊ ಈ ರೀತಿ ಕ್ವಶನ್ಸ್ ಇದನ್ನು ನಾವು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವು ಓದ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಚಾಪ್ಟರ್ ಬೇಸಸ್ ಮೇಲೆ ಕವರ್ ಮಾಡಿ, ನೀವು 1000 MCQs ನೀವು ನೋಡ್ಬೋದು ಸ್ನೇಹಿತರೆ ನನ್ನ ಹತ್ರ. ನಾನು ಈಗ ಅಪ್ಲೋಡ್ ಮಾಡಿದ್ರೆ ಡೈಲಿ ನಾನು ನಿಮಗೆ ಒಂದು 100 MCQ ಮಾಡ್ಕೊತಾ ಹೋದರೆ ನನ್ನ ಹತ್ರ ಇನ್ನೂ 1000 2000 MCQs ನಿಮಗೆ ಸಾಲ್ವ್ ಮಾಡಿಸ್ಬೋದು ಸ್ನೇಹಿತರೆ. ಎಕ್ಸಾಮ್ ತನಕ ಡೈಲಿ 100 ಬೇಡ, 50 ಮಾಡ್ಕೋತಾ ಹೋದರೂ ಮಾಡ್ಬೋದು. ಆದರೆ ಇದರಿಂದ ನಿಮ್ಗೆ ಉಪಯೋಗ ಇಲ್ಲ. ಉಪಯೋಗ ಎಷ್ಟು ಅಂತ ನೆನ್ಪಿಟ್ಕೋತೀರಾ, 2000 ಅಲ್ಲ 5000 ನೀವು ಈ ಒಂದು MCQsನ ಸಾಲ್ವ್ ಮಾಡಿ, ಬಟ್ ಅದನ್ನು ನೀವು 50 ಸಲ ನೀವು ರಿವಿಷನ್ ಮಾಡಬೇಕಾಗತ್ತೆ, ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಕ್ವಶನ್ ಕೇಳಿದ್ರೆ ಅದನ್ನೇ ಉಲ್ಟಾ ಮಾಡಿ ನಿಮ್ಗೆ ಗೊತ್ತಾಗಲ್ಲ. ಅದೇ ಚಾಪ್ಟರ್ ವೈಸ್ ನೀವು ಪ್ರಿಪೇರ್ ಆಗಿ ಕಾನ್ಫಿಡೆನ್ಸಲ್ಲಿ ಇದ್ದರೆ ಆ ಚಾಪ್ಟ್ರಲ್ಲಿ ನಿಮ್ಗೆ ಹೆಂಗೆ ತಿರುಗಿಸ್ ಮಾರ್ಕ್ಸ್ ಕೊಟ್ಟರು ಕೂಡ ನೀವು ಅದನ್ನು ಬರಿತೀರಾ. ಸೊ ದಿಸ್ ಈಸ್ ಹೌ ಟು ಹೆಂಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಫಾಲೋ ಮಾಡಿ. ಈ ರೀತಿ ನಾನು ಸ್ಮಾಲ್ ಸ್ಮಾಲ್ ವೀಡಿಯೋಸ್ಗಳು ನಿಮಗೆ ನಿಮ್ಮ ಪಾಕೆಟಲ್ಲಿಗೆ ಮಾರ್ಕ್ಸ್ ಇರಬೇಕು ಅಂತ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ಮಧ್ಯ ಮಧ್ಯ. ಜೊತೆಗೆ ಚಾಪ್ಟರ್ ವೈಸ್ ನಮ್ಮ ಭೂಗೋಳನು ಕೂಡ ಕಂಟಿನ್ಯೂ ಮಾಡ್ತೀನಿ. ಚಾಪ್ಟರ್ ವೈಸ್ ವೀಡಿಯೋಸ್ ಏನು ನಿಂತೋಗಿತ್ತು ಇವಾಗ 10 11 ವೀಡಿಯೋ ತನಕ, ಮತ್ತು ಅರ್ಥಶಾಸ್ತ್ರ ಕೂಡ 10 ವೀಡಿಯೋ ಆಲ್ಮೋಸ್ಟ್ 70-80% ಕಂಪ್ಲೀಟ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಸೊ ಎಲ್ಲ ವೀಡಿಯೋಸ್ ನೋಡಿ, ನಾಲೆಡ್ಜ್ನ ತಗೊಳ್ಳಿ, ಚಾಪ್ಟರ್ ವೈಸ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ 100 questions ನೋಡಿ, ಇದು 100 questionಗೆ ಬಂತು, 100 questions ಆಯಿತು. ಇಲ್ಲಿ ಜಗತ್ತಿನ ಅತ್ಯಂತವಾದ ಆಳವಾದ ಸರೋವರದ ಬಗ್ಗೆ ಕೇಳಿದ್ದಾನೆ, ಮತ್ತು ಗಾಂಧಿ ಇರ್ವಿನ್ ಒಪ್ಪಂದ, ಮೊದಲ ದುಂಡು ಸಮ್ಮೇಳನ ಇದನ್ನ ಜೋಡಿಸ್ಬೇಕು. ಇದು ಕೂಡ ಆಪ್ಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಗೊತ್ತಿದೆ ಗಾಂಧಿ ಇರ್ವಿನ್ ಒಪ್ಪಂದ
ಮತ್ತೆ ಮೊದಲ ದುಂಡು ಮೇಜಲ ಶರಬತ್ ಇಲ್ಲೇನು ಕೇಳಿದಾನೆ, ಸರಿಯಾದ ಕಾಲಾನುಕ್ರಮಣ ಮಾಡಬೇಕು ಅಂತ ಕೇಳಿದಾನೆ. ನೀವು ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದೆ ಅವಾಗ ಎರಡನೇ ದುಂಡು ಮೇಜಲ ಸಮ್ಮೇಳನದಲ್ಲಿ, ಸೊ ಆಗ ಬಿ ಆದಮೇಲೆ ಎ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ಸೊ ಹಾಗಾದ್ರೆ ದಂಡಿ ಯಾತ್ರೆ 1930ರದಾಗಿತ್ತು. ಸೊ ದಂಡಿ ಈ ದುಂಡು ಮೇಜಲ ಸಮ್ಮೇಳನ ಯಾವಾಗಾಗಿತ್ತು ಅಂದರೆ ದಂಡಿ ಯಾತ್ರೆ ಗಾಂಧೀಜಿನ ಬಂಧಿಸ್ಕೊಂಡು ಹೋದ್ಮೇಲೆ ನಡೆಯೋದು. ಸೊ ಹಾಗಾದ್ರೆ ಸಿ ಆದಮೇಲೆ ಬಿ ಬರಬೇಕು ಅಂತ ಗೊತ್ತಾಯಿತು. ಸೊ ಎ ಬರಬೇಕು, ಮತ್ತು ಮತೀಯ ತೀರ್ಪು ಅದು ಏನಾಗುತ್ತೆ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಆಲ್ಮೋಸ್ಟ್. ಸೊ ಫಿನಿಶ್ಡ್. ಇಲ್ಲಿ ಆಪ್ಷನ್ನಲ್ಲಿ ಎರಡರ ನಿಮ್ಗೆ ಗೊತ್ತಾದರೂ ಕೂಡ ಆನ್ಸರ್ ಮಾಡ್ಬೋದು. ಪಶ್ಚಿಮದ ಕರೆಗೆ ಹರಿಯೋ ನದಿ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಈ ರೀತಿ ದಯವಿಟ್ಟು ನಾನು ಹೇಳೋ ರೀತಿ ಮಾಡಿ. ಇಲ್ಲಿ ನೋಡಿ ತತ್ತಿ, ನಾನು ಈ ನೋಡಿ ಈ ಕ್ವಶನ್ ನೋಡಿ ಹೆಂಗೆ ಕೇಳಿದ್ದಾನೆ, ಈ ರೀತಿ ಕೊಡ್ತಾನೆ. ನಾನು ನಿಮಗೆ ಹೇಳಿದ್ದೇನೆ ಹೆಂಗೆ ಹಿಮಾಲಯ ಉದ್ಭವ ಆಯಿತು, ಹಿಮಾಲಯ ಚಾಪ್ಟರಲ್ಲಿ ನಿಮಗೆ ಭೂಗೋಳಶಾಸ್ತ್ರ ಹೇಳಿದ್ದೀನಿ ಹಿಮಾಲಯ ಹೆಂಗೆ ಉದ್ಭವ ಆಯಿತು. ತತಿಸ್ ಸಿ ಅಂತಿತ್ತು, ನೀವು ಅದಕ್ಕೆ ನನ್ನ ಭೂಗೋಳ ಮೊದಲನೇ ಚಾಪ್ಟರಿಂದ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ತತಿಸ್ ಸಿ ಅಂತಕ್ಕಂಥದ್ದು ಏನಿದೆ ಅದು ಹೆಂಗೆ ಬಂತು ಅಂತಂದರೆ, ಗೊಂಡ್ವಾನ ಮತ್ತು ಏನು ಲ್ಯಾಂಡ್ ಅಂತಿತ್ತು, ಒಂದು ಸಂಪೂರ್ಣವಾಗಿ ಹೆಂಗೆ ಭೂಮಿ ಉದಯ ಆಯಿತು ಅನ್ನೋ ಒಂದು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಮಧ್ಯೆ ತತಿಸ್ ಸಿ ಇರೋದು ಸ್ತರಗಳ ಭಂಗ. ಸ್ತರಭಂಗ ಮತ್ತು ಸ್ತರ ಏನಾಗುತ್ತೆ, ಒಂದಕ್ಕೊಂದು ಡಿಕ್ಕಿ ಹೊಡೆದೇನಾಗುತ್ತೆ. ಈ ಸ್ತರಭಂಗ ಮತ್ತು ಈ ಫಾಲ್ಟ್ ಆ್ಯಂಡ್ ಫೋಲ್ಡ್ ಅಂತ ಕರಿತೀವಿ, ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಇದೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಹಿಮಾಲಯ ಹೆಂಗೆ ಆಯಿತು ಅಂತೇಳಿ. ಸೊ ದಯವಿಟ್ಟು ನೋಡಿ ವೀಡಿಯೋಸು ಇದ್ರ ಬಗ್ಗೆ. ಈ ರೀತಿ ಓದಿದ್ರೆ ನೀವು ಎಕ್ಸಾಮ್ ಗ್ಯಾರಂಟಿ, ನಿಮ್ಮ ಒಂದು ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಕನ್ನಡ ಪತ್ರಿಕೆ ಬಗ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದೇ ರೀತಿ ನಿಮಗೆ ಸೈನ್ಸ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಷ್ಟು ಕಮೆಂಟ್ ಬರುತ್ತೆ ಜಾಸ್ತಿ ಬರುತ್ತೆ ಅದ್ರ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದರದ್ದು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೇನೆ. ಸ್ನೇಹಿತರೆ ಧನ್ಯವಾದಗಳು.